ಮೇ 12ರ ರಾಜ್ಯ ವಿಧಾನಸಭಾ ಚುನಾವಣೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಚುನಾವಣೆ ಭದ್ರತೆ ಬಂದೋಬಸ್ತ ಕುರಿತಂತೆ ಡಿಜಿಪಿ ನೀಲಮಣಿ ಎನ್ ರಾಜು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಏನ್ ಮಾತನಾಡ್ತಾರೆ ಬನ್ನಿ ನೋಡೋಣ. Very huge number. Because we have been keeping quiet for such a long time. Yes, Adike. It is very crucial. This will be told by national media. Yeah, National media is also covered. Kuch karte raha maine. Okay, shall we start? Yeah. Ellarigo namaskara. ಪ್ಲೀಸ್ ಸಿಟ್ ಡೌನ್, ಲೆಟ್ ದೇರ್ ಬಿ ಸಮ್ ಆರ್ಡರ್. ಇಲ್ಲಿ ಇಲ್ಲಿ ಚೇರ್ಸ್ ಇದೆ, ಬೇಕಾದ್ರೆ ಕೂತ್ಕೊಡಿ. ಇಲ್ಲ, ನಾವು ವಾಪಸ್ ಬರ್ತೀವಿ, ನಿಮ್ ಸಲುವಾಗಿ ನಾವು ಇಲ್ಲಿ ಇವ್ರಿಗೆ 10 ನಿಮಿಷ ಕೊಡ್ತೀವಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಇವಾಗ ಆಗ್ತಾ ಇರೋದು ಚುನಾವಣಾ ಮುಂಚೆಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸ್ಕೊಂಡು ತಮ್ಮೆಲ್ಲರಿಗೆ ಪೊಲೀಸ್ ವ್ಯವಸ್ಥೆ ಏನು ಮಾಡಿದ್ದೀವಿ ಅದು ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೋಸ್ಕರ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ತಮ್ಮೆಲ್ಲರಿಗೆ ಆಹ್ವಾನ ಮಾಡಿದ್ದೆ. ತಾವೆಲ್ಲ ದೊಡ್ಡ ನಂಬರ್ಗೆ ಬಂದು ಇವತ್ತು ನಮ್ಮದು ಚುನಾವಣೆ ಬಗ್ಗೆ ನಮ್ಮದು ಏನು ಬಂದೋಬಸ್ತ್ ಇದೆ ಅದು ಬಗ್ಗೆ ಕೇಳೋಕ್ಕೆ ಬಂದಿದ್ದರ, ಅದಕ್ಕೆ ತುಂಬ ಧನ್ಯವಾದಗಳು. ನೀವು ಇವಾಗ ಯಾವ ಥರ ಹೇಳಬೇಕು, ನೀವು ಕ್ವೆಶನ್ಸ್ ಕೇಳ್ತೀರಾ ಅಥವಾ ನಾನು ಫಸ್ಟ್ ಸ್ವಲ್ಪ ಹೇಳ್ಬಿಡ್ತೀನಿ ನಾವು ಯಾವ ಥರ ಬಂದೋಬಸ್ತ್ ಮಾಡಿದ್ದೀವಿ, ಬೇಸಿಕ್ ಡೀಟೇಲ್ಸ್ ಕೊಟ್ಬಿಡ್ತೀವಿ. ಓಕೆ, ಆಗ್ಲಿ. ಓಕೆ, ಎನಿವೇ ಗುಡ್ ಮಾರ್ನಿಂಗ್ ಟು ಯು ಆಲ್ ಹೂ ಹ್ಯಾವ್ ಕಮ್ ಫ್ರಮ್ ದ ನ್ಯಾಷನಲ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಬಿಗ್ ನಂಬರ್ಸ್. ಟುಡೇ ವಿ ಕಾಲ್ ದಿಸ್ ಪ್ರೆಸ್ ಕಾನ್ಫರೆನ್ಸ್ ಬೇಸಿಕಲಿ ಟು ಗಿವ್ ಯು ಅನ್ ಐಡಿಯಾ ಅಬೌಟ್ ದ ಪೊಲೀಸ್ ಅರೇಂಜ್ಮೆಂಟ್ಸ್ ದಟ್ ವಿ ಹ್ಯಾವ್ ಡನ್ ಫಾರ್ ಇನ್ಶೋರಿಂಗ್ ಪೀಸ್ಫುಲ್, ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. So I would be giving details of these arrangements, and please don't worry, I'll also give you a press note at the end of this conference, so you can get the numbers from there. Basically ado better namge illa ado aamele kortene illa ide nu press note ottira nan maate kedodilla better. ಇಲ್ಲ, ಅದು ಬರ್ತಾ ಇದೆ, ಸ್ವಲ್ಪ ವೇಟ್ ಫಾರ್ 10 ಮಿನಿಟ್ಸ್. ನಾವು ಬೇಕಂತ ರೆಡಿ ಮಾಡಿಲ್ಲ. ಸೊ ಈಗ ಇಲೆಕ್ಷನ್ ಅರೇಂಜ್ಮೆಂಟ್ ತಮ್ಮೆಲ್ಲರಿಗೆ ಗೊತ್ತಿದೆ, ಜನವರಿಯಿಂದ ಸ್ಟಾರ್ಟ್ ಆಯಿತು. ಜನವರಿ 17th ಇಂದ ನಮಗೆ ಇಲೆಕ್ಷನ್ ಚೀಫ್ ಇಲೆಕ್ಷನ್ ಕಮಿಷನರ್ಸ್ ಎಲ್ಲ ಬಂದಿದ್ರು. ಅದಾದಮೇಲೆ ಅವರು ಡೀಟೇಲ್ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಮಾಡಿದ್ರು, ಯಾವ ಥರ ಆಗಬೇಕು ಕರ್ನಾಟಕ ಇಲೆಕ್ಷನ್ ಯಾವ ಥರ ಮಾಡ್ತಾರೆ, ಆಮೇಲೆ ಅಲ್ಲಿ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ. ಫಸ್ಟ್ ಮೀಟಿಂಗ್ ಆಫ್ ಚೀಫ್ ಇಲೆಕ್ಷನ್ ಕಮಿಷನರ್ಸ್ ಡೆಲ್ಲಿಯಿಂದ ಬಂದಿರೋದು, ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಸೆಸ್ಮೆಂಟ್ ತಗೊಂಡಿದ್ರು. ಕರ್ನಾಟಕ ಸ್ಟೇಟಲ್ಲಿ ಲಾ ಆ್ಯಂಡ್ ಆರ್ಡರ್ ಯಾವ ಥರ ಇದೆ ಅದಕ್ಕೆ ಒಂದು ದೊಡ್ಡ ಪ್ರೆಸೆಂಟೇಷನ್ ಎಲ್ಲ ನಾವು ಕೊಟ್ಟಿದ್ದೆ. ಆ ಪ್ರೆಸೆಂಟೇಷನ್ ಆದಮೇಲೆ ದೇವರ್ ಸ್ಯಾಟಿಸ್ಫೈಡ್ ವಿತ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ ಆಫ್ ಲಾ ಆ್ಯಂಡ್ ಆರ್ಡರ್. ಅದಾದಮೇಲೆ ಫಸ್ಟ್ ಫೇಸ್ ಫಸ್ಟ್ ಇದರಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಆಯಿತು. ಅದಕ್ಕೆ ಆಲ್ ದ ಡೇಟ್ಸ್ ಎಲ್ಲ ತಮ್ಮೆಲ್ಲರಿಗೆ ಗೊತ್ತಿದೆ. 26th ಮಾರ್ಚ್ಗೆ ನೋಟಿಫಿಕೇಶನ್ ಮುಂಚೆನೆ, ಅದು ನೋಟಿಫಿಕೇಶನ್ ಮುಂಚೆನೆ ಸುಮಾರು ಸಾರಿ ಅವರು ಮೀಟಿಂಗ್ಸ್ ಎಲ್ಲ ಮಾಡಿದರು ಚೀಫ್ ಇಲೆಕ್ಷನ್ ಕಮಿಷನರ್ಸ್. ಇಲ್ಲೇ ಡೆಲ್ಲಿಗೆ ಡೆಲ್ಲಿಯಿಂದ ಬಂದು ಫುಲ್ ಕಮಿಷನ್ ಬಂದು 26th ಅವರು ನೋಟಿಫಿಕೇಶನ್ ಮಾಡಿದರು. ಸೊ ನಮ್ಮದು ಪೊಲೀಸ್ ವ್ಯವಸ್ಥೆ ಹೇಗಿರುತ್ತೆ ತಮಗೆ ಗೊತ್ತಿದೆ. ನಮ್ಮದು ಫಸ್ಟ್ ಅಸೆಸ್ಮೆಂಟ್ ಇಸ್ ರಿಗಾರ್ಡಿಂಗ್ ಹೌ ಈಸ್ ದ ಸ್ಟೇಟ್ ಆಫ್ ಲಾ ಆ್ಯಂಡ್ ಆರ್ಡರ್ ಇನ್ ಅವರ್ ಸ್ಟೇಟ್.
I am happy to say that law and order situation was completely under control, and the Chief Election Commissioner, they have expressed satisfaction regarding the existing state of affairs in Karnataka. Not only the general law and order situation was under control, but the communal situation was also completely under control, which was a matter of great satisfaction to the Commission. Notification aadmele bere bere phases ella irutte, political activities ella hechu agutte, adadmele first.